ಸಂಜೆ ಬಿಜೆಪಿಯ ಅಂತಿಮ ಪಟ್ಟಿ ಪ್ರಕಟವಾಗುವ ಸಾಧ್ಯತೆ ಇದೆ. ಬದಾಮಿಯಿಂದ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶ್ರೀರಾಮುಲು ಕಣಕ್ಕಿಳಿತಾರಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಅಂತಿಮ ಪಟ್ಟಿ ಪ್ರಕಟಕ್ಕೂ ಮುನ್ನವೇ ಬಿಜೆಪಿ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗಿದೆ. ವರುಣಾದಿಂದ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಬಿಎಸ್ವೈ ಪುತ್ರ ವಿಜಯೇಂದ್ರ. ಹಲವೆಡೆ ಬಿ ಫಾರಂ ಸಿಗುವ ಮುನ್ನವೇ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲದರ ಮಧ್ಯೆ ಇವತ್ತು ಸಾಯಂಕಾಲದ ವೇಳೆಗೆ ಬಿಜೆಪಿಯ ಅಂತಿಮ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಓಕೆ, ಇದರ ಮಧ್ಯದಲ್ಲಿ ಹರಪನಹಳ್ಳಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕರುಣಾಕರ ರೆಡ್ಡಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಈಗ ಮಾತನಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಒಂದನೇ ಲಿಸ್ಟಲ್ಲಿ ಬಂತ, ಎರಡನೇ ಲಿಸ್ಟಲ್ಲಿ ಬಂತ, ಮೂರನೇ ಲಿಸ್ಟಲ್ಲ ಪ್ರಶ್ನೆ. ನಾವು ಗೆಲ್ಲೋದು ಮುಖ್ಯ. ಇಲ್ಲಿ ಗೆದ್ದು ಬಂದು ಮತ್ತೆ ಈ ತಾಲೂಕಿನ ಜನ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನನ್ನ ಮೇಲೆ, 2008-13 ಇವರು ಸಾಕಷ್ಟು ಅಭಿವೃದ್ಧಿ ಮಾಡಿದರು. ಪ್ರತಿ ಹಳ್ಳಿಯಲ್ಲಿ ಇವತ್ತು ನಮ್ಮ ಕೆಲಸಗಳು ಕಾಣಿಸ್ತವೆ. ಮತ್ತೆ ಇವರು ಬಂದರೆ ಖಂಡಿತ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ತಂತ ವಿಶ್ವಾಸ ಇಟ್ಕೊಂಡಿದ್ದಾರೆ. ಆ ವಿಶ್ವಾಸದಿಂದ ಖಂಡಿತ ಗೆಲುವು ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಖಂಡಿತ ಈ ತಾಲೂಕನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಿ ಈ ಹಿಂದುಳಿದಂಥ ತಾಲೂಕನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಆದಂಥ ತಾಲೂಕಾಗಿ ಮಾಡಲಿಕ್ಕೆ ನಾನು ಶಕ್ತಿ ಮೀರಿ ಶ್ರಮಿಸ್ತೇನೆ. ಸರ್, ಜನಾರ್ದನ್ ರೆಡ್ಡಿ ಅವರು ಮತ್ತೆ ಸೋಮಶೇಖರ್ ರೆಡ್ಡಿ ಅವರು ಹೇಳಿದ್ರು, ಆದರೆ ಕಾರಣ ಅಂತ ಬಂದಿಲ್ಲ. ಏನು ಅವ್ರು ಬೇರೆ ಕಡೆ ನಾಮಿನೇಷನ್ ಹಾಕ್ಲಿಕ್ಕೆ ಬೇರೆಯವರು ಬಹಳಷ್ಟು ಒತ್ತಡ ಹಾಕಿದ್ದಾರೆ, ನೀವು ನಮ್ಮ ಕಡೆಗೆ ಬರಲೇಬೇಕು ಅಂತೇಳಿ ಆ ಒತ್ತಡಕ್ಕೆ ಅವ್ರು ಹೋಗಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಸರ್, ಇನ್ನು ವೈಮನಸ್ಸು ನಿಮ್ಮ ಅಣ್ಣ ತಮ್ಮಂದ್ರ ವೈಮನಸ್ಸು ಹಂಗೆ ಹಾಗೆ ಇದೆಯಾ, ಇಲ್ಲ ಎಲ್ಲ ಕ್ಲಿಯರ್ ಆಗಿದೆಯಾ ಅಂತಂದು? ವೈಮನಸ್ಸಿಲ್ಲ. ಅದು ಬಿ ಎಸ್ ಆರ್ ಪಕ್ಷ ಕಟ್ಟಿದಾಗ ವೈಮನಸ್ಸು ಬಂತಾಗಲಿ, ವೈಯಕ್ತಿಕವಾಗಿ ನಮ್ಗೆ ಏನೇ ಒಂದು ವೈಮನಸ್ಸು ಇಲ್ಲ. ಸರ್, ಇಲ್ಲಿ ಕೊಟ್ರೇಶ್ ಅವರು ಸಹ ಏನು ಬಂಡಾಯ ಹೇಳ್ತಾ ಇದ್ದಾರೆ ನಿಮ್ಮ ವಿರುದ್ಧ, ಸ್ಥಳೀಯರಿಗೆ ಅವಕಾಶ ಕೊಡಬೇಕು, ವಲಸಿಗರಿಗೆ ಅವಕಾಶ ಕೊಡಬಾರ್ದು ಅನ್ನೋದು ಅದ್ರ ಬಗ್ಗೆ? ವಲಸಿಗರನ್ನ ಪ್ರಶ್ನೆ ಬರಲ್ಲ. ಭಾರತ ದೇಶದಲ್ಲಿ ಎಲ್ಲೇ ಆಗಲಿ ಯಾರೇ ಆಗಲಿ ನಿಲ್ಬಹುದು, ಅದು ಸಾಕಷ್ಟು ಉದಾಹರಣೆಗಳಿದ್ದಾವೆ, ಸಾಕಷ್ಟು ಉದಾಹರಣೆಗಳಿದ್ದಾವೆ. ಆ ಪ್ರಶ್ನೆ ಬರಲ್ಲ. ಇವತ್ತು ಜನರು ತೀರ್ಮಾನ ಮಾಡ್ತಾರೆ ಅಭಿವೃದ್ಧಿ ಪರ ಇದಾರ ಇಲ್ಲ ಅನ್ನೋದು ಜನರಿಗೆ ಗೊತ್ತಿದೆ. ಹಿಂದೆ ನಾವು ಮಾಡಿದಂಥ ಅಭಿವೃದ್ಧಿಗಳೇ ನಮಗೆ ರಕ್ಷೆ ಆಗ್ತವೆ. ಓಕೆ, ಕರುಣಾಕರ ರೆಡ್ಡಿ ಅವರು ಈ ಮುಂದಿನ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ. ಕರುಣಾಕರ ರೆಡ್ಡಿ ಅವರು ದಾವಣಗೆರೆಯ ಹರಪನಹಳ್ಳಿ ಕ್ಷೇತ್ರದಿಂದ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಬಂದಾಗ ಅವರಿಗೆ ಬೆಂಬಲ ಕೊಡೋದಕ್ಕೆ ಬಂದಿದ್ದಂತಹ ಜನರನ್ನ ತಾವೀಗ ನೋಡ್ತಾ ಇದ್ದೀರಾ. ಹಾಗೆ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡ್ತಾ ಹೇಳ್ತಾರೆ, ಜನಾರ್ದನ್ ರೆಡ್ಡಿ ಅವರು ಬರಬೇಕಾಗಿತ್ತು, ಸೋಮಶೇಖರ್ ರೆಡ್ಡಿ ಅವರು ಬರಬೇಕಾಗಿತ್ತು, ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಎಲ್ಲರೂ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕರೀತಾರೆ, ಹಾಗಾಗಿ ಬಂದಿಲ್ಲ. ನಮ್ಮ ಕುಟುಂಬದಲ್ಲಿ ಯಾವುದೇ ಭಿನ್ನಮತ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ.